ಈ ದಿನ ಅಖಿಲ ಕರ್ನಾಟಕ ಅಲ್ಲ ಇಡೀ ದೇಶಕ್ಕೆ, ಅಂದರೆ ಅಖಿಲ ಭಾರತ ಚಿರಂಜೀವಿ ಅಧ್ಯಕ್ಷರು ಆದಮೇಲೆ, ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಆದಮೇಲೆ ಸುಮಾರು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾ ಇದ್ದೀನಿ. ಆದರೆ ಇವತ್ತು ಪವನ್ ಕಲ್ಯಾಣ್ ಅವ್ರ ಬರ್ತ್ಡೇ ಇರೋ ದಿವಸ, ಹಾಗಾಗಿ ಇವತ್ತು ಬಂದು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಒಂದು ಸ್ಪಷ್ಟವಾಗಿ ಹೇಳೋದೇನಂತ ಹೇಳಿದ್ರೆ, ಈ ಕಾರ್ಯಕ್ರಮಗಳು ಇದು ನಮಗೇನು ತುಂಬ ಬದಲಾವಣೆ ಅಂತೇನಿಲ್ಲ, ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂಬರ್ತಾ ಇದ್ದೀವಿ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಅವಾಗ ನಾನು ರಾಷ್ಟ್ರೀಯ ಅಧ್ಯಕ್ಷ ಅಲ್ಲ, ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ಅಷ್ಟೇ. ಆದರೆ ಆ ಸಮಾಜ ಸೇವೆ ಕೆಲಸನ ನಾವು, ನಾನು ಸಂಘದ ಚಿಂತಾಮಣಿ ಸಂಘದ ಅಧ್ಯಕ್ಷ ಇರೋದಾಗಿಂದ ಇವಾಗಿನ ತನಕ ಮಾಡ್ಕೊಂಬರ್ತಾ ಇರೋದ್ರಿಂದ ತುಂಬ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಆದರೆ ರಾಷ್ಟ್ರೀಯ ಅಧ್ಯಕ್ಷ ಆದಮೇಲೆ ನನಗೆ ಅನ್ನಿಸ್ತಾ ಇರೋದೇನಂತ ಹೇಳಿದ್ರೆ, ಇನ್ನೂ ಹೆಚ್ಚು ಹೆಚ್ಚು ಜನಗಳನ್ನು ಸಮಾಜ ಸೇವೆಯಲ್ಲಿ ತೊಡಗಿಸ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ತೊಗೊಂಡಿದ್ದೀನಿ. ಖಂಡಿತವಾಗ್ಲೂ ಸಹ ಅತಿ ಹೆಚ್ಚು ಜನಗಳನ್ನು, ಅಂದರೆ ಹೆಚ್ಚು ಇನ್ನೂ ಅಭಿಮಾನಿಗಳು ಎಲ್ಲೆಲ್ಲಿ ದೂರ ದೂರ ಇದ್ದಾರೆ, ಸ್ಕ್ಯಾಟರ್ ಆಗಿದ್ದಾರೆ, ಫಾರಿನಲ್ಲಿದ್ದಾರೆ, ಮತ್ತು ಬೇರೆ ಬೇರೆ ಕೆಲಸಗಳಲ್ಲಿ ಮಾಡ್ತಾ ಇದ್ದಾರೆ, ಎಲ್ಲರೂ ಸಹ ಎಲ್ಲರನ್ನು ಸಮಾಜ ಸೇವೆಯಲ್ಲಿ ತೊಡಗಿಸೋದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಒಂದು ಶಬ್ದ ಮಾಡಿದ್ದೀನಿ. ಅದೇ ಇವತ್ತು ನಮಗೊಂದು ವಿಶೇಷ. ಉದಾಹರಣೆಗೆ ನಾನು ಹೇಳ್ತೀನಿ ಅಂದರೆ, ಶ್ರೀನಿವಾಸಪುರದಲ್ಲಿ APMCಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರಂತೆ. ಅವ್ರು ಸುಮಾರು ವರ್ಷಗಳಿಂದ ನಾವು ಕೆಲಸ ಮಾಡಬೇಕು, ಸಮಾಜ ಸೇವೆ ತೊಡಗಿಸ್ಕೋಬೇಕು ಅಂತ ನಮಗೆ ಗೊತ್ತಿರಲಿಲ್ಲ. ಇವತ್ತು ನೀವು ನಮ್ಗೆ ಪರಿಚಯ ಇದ್ದೀರಾ, ಹಾಗಾಗಿ ನಮ್ಗೆ ಅದೊಂದು ಸ್ಫೂರ್ತಿ ಸಿಕ್ತು ಮಾಡ್ತೀವಿ ಅಂತ. ಅಂದರೆ ಈ ರೀತಿ ಸುಮಾರು ಜನ ಇನ್ನೂ ಸರ್ಕಾರಿ ನೌಕರರು ಇರ್ಬೋದು, ಬೇರೆ ಬೇರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಎಲ್ಲರನ್ನೂ ತೊಡಗಿಸಿ ಸಮಾಜಕ್ಕೆ ಒಳ್ಳೆ ಆಗೋ ರೀತಿಯಲ್ಲಿ ಕೆಲಸ ಏನು ಮಾಡಬೇಕು ಅದನ್ನೊಂದು ಇವತ್ತು ಸವಾಲು ಸ್ವೀಕರಿಸಿದ್ದೀವಿ. ಮುಂದಿನ ಬರೋವಂಥ ವರ್ಷದೊಳಗೆ ಖಂಡಿತವಾಗ್ಲೂ ಸಹ ಈ ಇಷ್ಟು ವರ್ಷಗಳು ಏನು ಮಾಡಿದ್ದೀವೋ ಈ ಒಂದು ವರ್ಷದಲ್ಲಿ ಅದಕ್ಕಿಂತ ಹೆಚ್ಚು ಆಗೋ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಅದೇ ಇವತ್ತು ವಿಶೇಷತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ತೆರೆಸ ಅವ್ರ ಹೆಸರು ಹೇಳ್ತಾ ಇರ್ತಾರೆ ಯಾವಾಗಲೂ. ನಾನು ಮೊನ್ನೆ ಮಂಚೇನಹಳ್ಳಿಯಲ್ಲಿ ಹೇಳಿದ್ದೀನಿ, ಇವತ್ತು ನಾನು ಹೇಳ್ತಾ ಇದ್ದೀನಿ, ಚಿರಂಜೀವಿ ಅಭಿಮಾನಿಗಳು ಯಾರೂ ಸಹ ಇನ್ನು ಮುಂದೆ ನಾನು ಚಿರಂಜೀವಿವರೆಗೂ ಹೇಳ್ತೀನಿ, ನೀವು ತೆರೆಸ ಅವ್ರ ಹೆಸರು ಹೇಳ್ಕೊಳ್ಳಿ ಪರವಾಗಿಲ್ಲ, ಆದರೆ ನಮಗೆ ನೀವೇ ತೆರೆಸ. ಹಾಗಾಗಿ ಇನ್ಮೇಲೆ ನಾವು ಚಿರಂಜೀವಿಯವ್ರನ್ನೇ ತೆರೆಸ ಅಂತ ಸ್ವೀಕರಿಸಿ ಕೆಲಸ ಮಾಡಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಹೇಳ್ತೀನಿ. ಇಲ್ಲಿ ಎರಡಿದೆ, ಒಂದೇನಂತ ಹೇಳಿದ್ರೆ ಪವನ್ ಕಲ್ಯಾಣ್ ಅವರು ಎರಡು ರೀತಿಯಲ್ಲಿದ್ದಾರೆ, ಒಬ್ಬರು ನಟ, ಒಬ್ಬರು ರಾಜಕೀಯ ವ್ಯಕ್ತಿ. ಹಾಗಾಗಿ ನಟನೆಯ ಮುಖಾಂತರನೂ ಜನಗಳ ಮನಸ್ಸನ್ನು ಗೆಲ್ತಾ ಇದ್ದಾರೆ, ರಾಜಕೀಯವಾಗೂ ಗೆಲ್ಲಬೇಕು ಅಂತ ಹೋರಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಅವ್ರಿಗೆ ಶುಭ ಕೋರೋದೇನಂತ ಹೇಳಿದ್ರೆ, ಎರಡರಲ್ಲೂ ಆಲ್ರೆಡಿ ನೀವು ನಟರಾಗಿ ಮೇಲೆ ಬಂದಿದ್ದೀರಾ, ಇನ್ನೂ ಮೇಲಕ್ಕೆ ಬರೋಂಥ ಅದು ಆಗಲಿ, ಅದೇ ರೀತಿಯಲ್ಲಿ ರಾಜಕೀಯವಾಗಿ ತಾವು ಮುಂದೆ ಬರ್ತಾ ಇದ್ದೀರಾ, ಒಂದು ಒಳ್ಳೆಯ ಒಂದು ನಿಲುವಿಟ್ಕೊಂಡು ರಾಷ್ಟ್ರೀಯತೆಯ ವಿಚಾರವನ್ನು ಜೊತೆಗಿಟ್ಕೊಂಡು ಮುಂದೆ ಬರಬೇಕು ಅಂತ ಹೇಳಿ ನಾನು ಅವರನ್ನು ವಿನಂತಿ ಮಾಡ್ತಾ ಇದ್ದೀನಿ ಮತ್ತು ಹಾರೈಕೆ ಮಾಡ್ತಾ ಇದ್ದೀನಿ.